ಆದ ಮೇಲೂ ಕೂಡ ಈಗ ಅವರ ಮನೆಯಿಂದ ಅವರು ಏನು ಕರೆಕ್ಟ್ ಆಗಿ ಹೇಳಿಲ್ಲ, ಈಗ ಕಾರ್ತಿಗೌಡರ ತಾಯಿ ಏನು ಹೇಳಿಲ್ಲ ಅನ್ನುವಂಥದ್ದೆಲ್ಲ ಆದ ಮೇಲೆ ನೀವು ಏನು ಪ್ರಯತ್ನವನ್ನ ಮಾಡಿಲ್ವ ಅಂದ್ರೆ ಅವ್ರ ಜೊತೆಗೆ ಮಾತಾಡಿಸ್ಬೇಕು ಅನ್ನೋದ್ರ ಬಗ್ಗೆ? ಇಲ್ಲ ಸರ್, ನಮ್ಗೆ ಅವ್ರ ಮನೆನೂ ಗೊತ್ತಿಲ್ಲ, ಅವ್ರ ಫೋನ್ ನಂಬರು ಗೊತ್ತಿಲ್ಲ, ಏನು ಗೊತ್ತಿಲ್ಲ ಸರ್. ಮೈತ್ರಿಂಗ್ ಒಬ್ಳಿಗೆ ತಾನೇ ಗೊತ್ತಿದ್ದು, ಅವಳೆ ಅವ್ರ ಮನೆ ನೋಡಿದ್ದು, ಅದು ಅವಳೆ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಿದ್ದು. ನಾವು ಇವಾಗ ಒಂದ್ ಹುಡುಗ ಒಂದ್ ಹುಡುಗಿ ಪ್ರೀತಿಸಿರುವಾಗ ನಾವು ಅವ್ಳಗುಂ ಜೊತೆ ಮಾತಾಡ್ತೀವಿ ಕೊಡು ಫೋನ್ ಅಂತ ಕೇಳಕ್ಕಾಗುತ್ತ ಸರ್? ನೀವೇ ಹೇಳಿ. ಈಗ ಜೂನ್ ತಿಂಗಳಲ್ಲಿ ಅವ್ರು ಮದುವೆ ಆಗಿದ್ರೆ, ಜೂನ್ ತಿಂಗಳಲ್ಲಿ ಅವರು ಮದುವೆ ಆದ್ರಲ್ಲ, ಜೂನ್ ತಿಂಗಳಲ್ಲಿ ಮದುವೆ ಆದ ನಂತರ ಅವರಿಬ್ಬರು ಜೊತೆಗೆ ತಿರುಗಾಡಿದ್ರು ಅದೆಲ್ಲ ಗೊತ್ತಿದೆ ನಿಮಗೆ? ನಿಮ್ಮ ಮನೆ ಕಡೆಗೆ ಏನಾದ್ರು ಬಂದಿದ್ರ ಕಾರ್ತಿಕ್? ಅವಳು ಹೇಳಿ ಹೇಳಿದ್ರು ಸರ್, ನಾವು ಜೊತೆಲೆಲ್ಲ ಓಡಾಡಿದ್ವಿ, ತಿರುಗಾಡಿದ್ವಿ, ಮತ್ತೆ ಮನೆಯಲ್ಲಿ ತಾಲಿ ಕಟ್ಟದ ದೇವ್ರ ಮುಂದೆ, ಕಾರ್ತಿಕ್ ಅಷ್ಣು ದಾರನು ಮತ್ತೆ ಅಷ್ಣು ಕೊನೆನು ತಗೊಂಡ್ ಕಟ್ಟದ ಅಂತ ಇದೆಲ್ಲ ಹೇಳಿದ್ರು ಸರ್. ಅದೆಲ್ಲ ಆದ್ಮೇಲೆ ಇಲ್ಲಿ ಬೆಂಗಳೂರಿಗೆ ಬಂದ ಮೇಲೆ ಅವರಿಬ್ರು ಜೊತೆಗೆ ಎಲ್ಲಾರು ಹೋಗಿ ಬಂದಿದ್ವಿ, ನಾವು ನಾನು ಅವ್ರ ಜೊತೆಗೆ ಹೊರಗಡೆ ಹೋಗ್ತಾ ಇದ್ದೀನಿ ಅಂತ ಹೇಳಿ ಹೋಗಿದ್ರ? ಮನೆ ಒಳಗಡೆ ಅಂತೂ ಹುಡುಗ ಬಂದಿಲ್ಲ, ಮನೆ ಒಳಗಡೆ ಅಂತೂ ಹುಡುಗ ಬಂದಿಲ್ಲ, ಜೊತೆಲಿ ಓಡಾಡಿದ್ದಾರೆ, ಕಾರಲ್ಲಿ ಬಂದು ಕರ್ಕೊಂಡು ಹೋಗ್ತಿದ್ದ ಡ್ರೈವರ್ ಜೊತೆ ಹುಡುಗ. ಅಂದ್ರೆ ಇಲ್ಲಿ ನಿಮ್ಮ ಮನೆ ಹತ್ರದಿಂದ ಮಾತ್ರ ಬಂದಿಲ್ಲ, ನಮ್ಮನೆ ಮುಂದೆನೆ ಸರ್, ನಾನೇ ಕಣ್ಣಾರ ನೋಡಿದೀನಿ ಗೇಟ್ ಹತ್ರನೇ. ಓಕೆ, ಓಕೆ, ಓಕೆ. ಯಾವ ಕಾರಲ್ಲಿ ಬರ್ತಿದ್ದ ಅನ್ನೋದು ಏನಾದ್ರು ಗೊತ್ತಿತ್ತ ನಿಮ್ಗೆ? ಕಾರು ಸರ್ ವೈಟ್ ಇತ್ತು ಸರ್, ಕಾರ್ ಅದೇ ಟಾಟಾ ಸುಮಾರ್ ಟೈಪ್ ಇತ್ತು, ಚೆನ್ನಾಗಿತ್ತು ಸರ್ ಕಾರು. ಅಂದ್ರೆ ಇಲ್ಲಿ ಇಲ್ಲಿ ಈಗ ಮೈತ್ರಿಯ ಇಷ್ಟೆಲ್ಲ ಆದ್ಮೇಲೆ ಸುಮಾರು 2.5 ತಿಂಗಳ ನಂತರ, ಸುಮಾರು ಅವರು ಹೇಳಿರೋ ಪ್ರಕಾರ ಜುಲೈ ಎಂಡ್ ನಂತರ ಕಾಂಟ್ಯಾಕ್ಟ್ ಅಲ್ಲಿ ಇರಲಿಲ್ಲ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ಅದು ಹೇಗೆ ಈಗ ನೀವು ಹೇಳ್ತೀರಿ ಸುಮಾರು 1 ವಾರದ ಹಿಂದಿಂದ ಅಷ್ಟೇನೆ ಈಗ ಅವರು ಇದ್ ಮಾಡ್ತಾ ಇರೋದು ಅಂತ? ಅಲ್ಲ ಸರ್, ಅದೇ ಅವ್ರ ಮಮ್ಮಿ ಮನೆಗೆ ಹೋದ್ಲಲ್ಲ ಸರ್, ಇವಳು ಅವಳಗ ಫೋನ್ ತೆಗಿಲಿಲ್ವಂತೆ ಸರ್ ಒಂದ್ 2-3 ದಿನ, ಅದಕ್ಕೆ ಇವಳಿಗೆ ಗಾಬರಿ ಆಗ್ತು, ಇದಕ್ಕಿದ್ದಕ್ಕೆ ಸ್ಟ್ರಕ್ ಆಗ್ಬಿಡ್ತಲ್ಲ, ಏನು ಇದು ಸಮಾಚಾರ, ನಮ್ಮ ಮಮ್ಮಿ ಡ್ಯಾಡಿನ ಒಪ್ಸಿ 4-5 ಜನದ ಮುಂದೆನೆ ನಾವು ತಾಲಿ ಕಟ್ಟಿಸ್ಕೊಳ್ಳೋಣ ಅಂತ ಹೇಳಿ, ಇದಕ್ಕಿದ್ದಕ್ಕೆ ಈ ತರ ಆಗ್ತಲ್ಲ, ಏನು ಪ್ರಾಬ್ಲಮ್ ಅಂತ ಇವಳು ಹೋಗಿದ್ದಳೆ ಸರ್. ಹೋದಾಗ ಅವ್ರ ಮಮ್ಮಿ ಅದೇ ಒಪ್ಪಿಲ್ವಲ್ಲ ಸರ್, ಒಪ್ತೇ ಇರುವಾಗ ಇವಳು ಮನೆಗ್ ಬಂದು ಊಟ ಎಲ್ಲ ಬಿಟ್ಟು ಮಂಕ ಆಗ್ಬಿಟ್ಲು ಸರ್, ಊಟ ಹಾಸ್ಗೆನೆ ಹಿಡಿದ್ಬಿಟ್ಲು ಅವಳು ಅಲ್ಲಿಂದ ಈಚೆಗೆ. ಆಳೆ ಅವಳು ವೀಕ್ ಆಗ್ಬಿಟ್ಟಿದ್ದಾಳೆ ಸರ್, ಇವಾಗ ಶಕ್ತಿನೇ ಇಲ್ಲ ಅವಳಿಗೆ, ಒಂದಾಡ ಅವಳನ್ನ ಕಾಯ್ಕೊಂಡು ಇರ್ಲೇಬೇಕು ಸರ್ ನಾವು ಮನೆ ಒಳಗೆ, ಎಲ್ಲೂ ಹೋಗಂಗಿಲ್ಲ, ಎಲ್ಲೂ ಬರಂಗಿಲ್ಲ. ನಮ್ಗೂ ಒಂದ್ ಭಯ ಇರುತ್ತೆ ಅಲ್ವಾ ಸರ್, ಏನಾದ್ರೂ ಮಾಡ್ಬೇಕು ಏನು ಅನ್ನೋದು ನಮ್ಗೂ ಒಂದ್ ಇದು ಇರುತ್ತೆ ಅಲ್ವಾ? ನಿಜ. ಹಾ ಸರ್, ಆದ್ರೆ ಈಗ ಅವರು ಅವ್ರ ಮಮ್ಮಿ ಈಗ ಅವ್ರು ನಾವ್ ಹೇಳೋದು ಸರ್, ಅವ್ರ ಮಮ್ಮಿನೂ ಒಂದ್ ಹೆಣ್ಣು, ಅವ್ರಿಗೂ ಒಂದ್ ಹೆಣ್ಣು ಇದ್ದಿದ್ರೆ ಈ ತರ ಆಗಿದ್ರೆ ಬಿಡ್ತಿದ್ರ ಅವ್ರು? ಅದನ್ನ ಯೋಚನೆ ಮಾಡ್ಬೇಕು ತಾನೆ. ಆಯ್ತಮ್ಮ ಕೂತ್ಕೊಂಡು ಸಮಾಧಾನವಾಗಿ, ಆಯ್ತಮ್ಮ ನಮ್ಮ ಹಸ್ಬೆಂಡ್ ಬರ್ಲಿ ಮಾತಾಡೋಣ ಬಿಡೋಣ, ಇದ್ರ ಮುಂದೆ ಕ್ವಶನ್ ಏನು ಅಂತ ಮಾತಾಡೋಣ ಅಂತ ಅವ್ರು ಒಂದ್ ಮಾತು ಹೇಳ್ಬೋದಾಗಿತ್ತು. ಅವ್ರು ಏನು ಹೇಳ್ದಲ್ಲೇ ಅದೇನ್ ಬೈಕ್ ಕಳ್ಸಿದ್ರ ಏನೋ ಸರ್, ಅಲ್ಲಿಂದ ಈಚೆಗೆ ಇವ್ರು ಊಟ ಬಿಟ್ಟು ಮಂಕ ಆಗ್ಬಿಟ್ಲು ಸರ್ ಮೈತ್ರಿಯ. ಅಂದ್ರೆ ಪರ್ಟಿಕ್ಯುಲರ್ ಆಗಿ ಏನು ಹೇಳಿದ್ರು ಅನ್ನೋದ್ರ ಬಗ್ಗೆ ಏನಾದ್ರು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡ್ರ ಮೈತ್ರಿಯ? ಯಾರತ್ರ ಸರ್? ಅಂದ್ರೆ ನಿಮ್ಮತ್ರ ಈಗ ಅವ್ರ ಮನೆಯಲ್ಲಿ ಹೋದಾಗ ಅವ್ರು ಏನ್ ಹೇಳಿದ್ರು ಅನ್ನೋದ್ರ ಬಗ್ಗೆ ಏನಾದ್ರು ಶೇರ್ ಮಾಡ್ಕೊಂಡಿದ್ರು ಅವರು? ಇಲ್ಲ ಸರ್, ಬಂದೆ ಆಸ್ಕೆ ಹಿಡಿದ್ಬಿಟ್ಲು ಸರ್, ಅವಳು ಊಟ ಬಿಟ್ಲು, ತಿಂಡಿ ಬಿಟ್ಲು, ಏನಾರ ಮಾತಾಡಿದ್ರೆ ಮಂಕ್ ಆಗ್ಬಿಟ್ಲು ಸರ್. ಅವಾಗ ನಮ್ಗೂ ಒಂಥರ ಗಾಬರಿ ಆಗ್ತು, ಓಹೋ ಏನೋ ಇದಾಗಿದೆ ಇನ್ಸೆಂಟ್ರಿ ಮನೆ ಒಳಗಡೆ, ಅವ್ರ ಮನೆ ಒಳಗೆ ಏನೋ ನಡೆದಿದೆ ಒಪ್ಪಿಲ್ಲ ಅಂತ ಆತರ ಗಾಬರಿ ಆಗಿ ಸರ್ ಅವಳನ್ನ ಎಲ್ಲೂ ನಾವು ಬಿಟ್ಟು ಹೋಗ್ತಿರ್ಲಿಲ್ಲ ಸರ್, ಒಬ್ಬೊಬ್ಳೆ ಅವಳನ್ನ ಬಿಡ್ತಿರ್ಲಿಲ್ಲ ಮನೆ ಒಳಗಡೆ. ಸುಮಾರು ದಿನ ಅದೇ ವಿಚಾರವಾಗಿ ಆಸ್ಕೆನೆ ಇಟ್ಬಿಟ್ಲು ಸರ್. ಸಾಮಾನ್ಯವಾಗಿ ಕಾರ್ತಿಕ್ ಎಷ್ಟೊತ್ತಿಗೆ ಬಂದು ಕರ್ಕೊಂಡು ಹೋಗ್ತಿದ್ದ? ಸುಮಾರು ಸರ್ 11:30-12 ಹತ್ತತ್ರ ಸರ್ ಬಂದು ಕರ್ಕೊಂಡು ಹೋಗ್ತಾ ಇದ್ರು. ಡ್ರೈವರ್ ಒಬ್ರು ಇದ್ರು ಸರ್, ಅವ್ರು ಡ್ರೈವಿಂಗ್ ಮಾಡೋರು, ಇವ್ರು ಪಕ್ಕದಲ್ಲಿ ಕುತ್ಕೊಳ್ಳೋರು ಸರ್ ಈ ಹುಡುಗ. ಅಂದ್ರೆ ಬೆಳಿಗ್ಗೆ ಹೋಗ್ತಲ್ಲ ರಾತ್ರಿಗ? ಬೆಳಿಗ್ಗೆ ಸರ್, ಬೆಳಿಗ್ಗೆ ನೋಡಿರೋದು ಬೆಳಿಗ್ಗೆ ಸರ್. ಇದು ಅವಾಗ ಅವರು ನಾನು ಎಲ್ಲೆಲ್ಲ ಹೋಗಿದ್ದೀನಿ, ಎಲ್ಲಿಗೆಲ್ಲ ಹೋಗಿ ಬಂದಿದ್ದೀವಿ ಅನ್ನೋದ್ರ ಬಗ್ಗೆ ಏನಾದ್ರು ಕೇಳಿದ್ದಿತ್ತ? ಅದೇ ಅವ್ರು ಮಂಗಳೂರ್ಗೆ ಹೋಗಿ ಅಷ್ಟು ದಾರ ಕಟ್ಟಿಸ್ಕೊಂಡ ಮದ್ವೆ ಮಾಡ್ಕೊಂಡ್ ಬಂದಿದ್ದೀವಿ ಅಂತ ಹೇಳಿದ್ರು ಸರ್ ಮದ್ವೆ ಆಗಿದ್ದೀನಿ ನಾವು ಕಾರ್ತಿಕ್. ಅದಕ್ಕಿಂತ ಮುಂಚೆನೆ ಬಂದು ಹೋಗ್ತಿದ್ರ ಕಾರ್ತಿಕ್ ಅವರು? ಅದಕ್ಕಿಂತ ಮುಂಚೆ ಬಂದು ಕರ್ಕೊಂಡು ಓಡಾಡೋರು ಸರ್ ಇವರೆಲ್ಲ, ಬೆಂಗಳೂರೆಲ್ಲ ರೌಂಡ್ ಹೊಡಿಯವರು. ಓಕೆ,
ಈಗ ಅಲ್ಲಿ ಮಂಗಳೂರಿಗೆ ಹೋಗಿ ಬಂದ ನಂತರ ಆಮೇಲೂ ಕೂಡ ಈ ರೀತಿಯಾಗಿ ಬಂದಿದ್ದಿತ್ತ? ಯಾರು ಬಂದಿದ್ದಿತ್ತ ಸರ್? ಇದು ಕಾರ್ತಿಕ್. ಕಾರ್ತಿಕ್ ಅದೇ ಮನೆ ಮದುವೆ ಆಗ ಬಂದಿ ಈ ಕಾರಲ್ಲಿ ಬಿಟ್ಟು ಹೋದ್ರು ಅಂತ ಹೇಳಿದ್ರು ಸರ್ ಅಷ್ಟೇ. ಓಕೆ, ಆಮೇಲೆ ಮನೆ ಹತ್ರ ಬಂದು ಕರ್ಕೊಂಡು ಹೋಗಿರುವಂತದ್ದು ಅಂತದೇನೇ ಆಗ್ತಿರ್ಲಿಲ್ಲ. ಆಮೇಲೆ ಮನೆಗೆ ಹೋಗಿ ಒಪ್ಪಿಸ್ತೀನಿ ನಾನು, ಎಲ್ಲ ಒಪ್ಪಿಸಿ ಮದ್ವೆ ಆಗೋಣ ಅಂತ ಹೇಳಿ ಈ ಅಪ್ಪ ಅದೇ ಮನೆಯಲ್ಲ ಅದೇನ್ ಹೇಳಿದ್ರು ಅವ್ರ ಮಮ್ಮಿ ಗೊತ್ತಿಲ್ಲ ಸರ್. ಅವಾಗ ಫೋನ್ ಈ ಅಪ್ಪ ರಿಸೀವೇ ಮಾಡ್ಲಿಲ್ಲ, ಇಬ್ರು ತುಂಬಾ ಒಬ್ರಿಗೊಬ್ರು ಮಾತಾಡ್ಕೊಂತಾನೆ ಇದ್ರು ಸರ್ ಫೋನ್ ಅಲ್ಲಿ. ನಾವು ಇನ್ನೇನ್ ಇಷ್ಟಪಟ್ಟಿದಾರಲ್ಲ ಒಬ್ರಿಗೊಬ್ರು ಒಂದೇ ಕ್ಯಾಸ್ಟ್ ಅಲ್ಲ, ಏನೋ ಮಾಡ್ಕೊಂಡ್ರೆ ಮಾಡ್ಕೊಳ್ಳಿ ನಮ್ಮ ಹುಡುಗಿನ ಬಾಳ್ಸ್ಬೇಕಷ್ಟೇನೆ ಅಂತ ನಾವು ಅದೇ ತರ ತಿಳ್ಕೊಂಡ್ವಿ ಸರ್. ಈಗ ನಾನು ಕೇಳ್ತಿರುವಂಥದ್ದು, ಈಗ ಜೂನ್ ತಿಂಗಳಲ್ಲಿ ಅಲ್ಲಿ ಹೋಗಿ ಮದುವೆ ಆಗಿ ಬಂದರು, ಅದಾದ ಮೇಲೆ ಸುಮಾರು 2 ತಿಂಗಳಾಗಿದೆ, 2.5 ತಿಂಗಳು ಆಯಿತು. ಈ ಸಂದರ್ಭದಲ್ಲಿ ಅವರು ಯಾವತ್ತಾದರೂ ಬಂದು ಏನು ಕಾರ್ತಿಕ್ ಮದುವೆ ಆದ ನಂತರವೂ ಕೂಡ ನಿಮ್ಮ ಮನೆ ಹತ್ರ ಬಂದು ಮೈತ್ರಿಯನ್ನು ಕರ್ಕೊಂಡು ಹೋಗಿರುವಂಥದ್ದು ಅಂಥದ್ದೇನಾದ್ರು ಇತ್ತ ಅಂತ? ಮೈತ್ರಿಯನ್ನು ಕರೆದಿದ್ದಾರೆ ಸರ್, ಒಳಗಡೆ ಏನು ಬಂದಿಲ್ಲ ಅಪ್ಪ, ಮೈತ್ರಿಯನ್ನು ಕರ್ಕೊಂಡು ಹೋಗಿದ್ದಾರೆ ಸರ್. ಓಕೆ 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 ಸರ್. ಇಲ್ಲಿಂದ ಎಲ್ಲ ಹೋಗಿ ತಾಲಿ ಕಟ್ಕೊಂಡು ಹೋದ್ಮೇಲೆ ಆಯಪ್ಪ ಅವ್ರ ಮಮ್ಮಿಗೆ ಏನ್ ವಿಷಯ ತಿಳಿಸಿದ್ರ ಗೊತ್ತಿಲ್ಲ ಸರ್. ಮಮ್ಮಿಗೆ ವಿಷಯ ತಿಳಿಸ್ದಾಗ ಅಮ್ಮ ಏನ್ ಸ್ಟ್ರಕ್ ಮಾಡ್ಬಿಟ್ರ ಅವಾಗಿನ ಈಚೆಗ ಆಯಪ್ಪ ಫೋನ್ ಮಾಡೋದ್ ಬಿಟ್ರಿ ಇವ್ಳು ಮನೆಗೆ ಹೋದ್ಮೇಲೆ ಸರ್, ಇವಳು ಟೆನ್ಷನ್ ತಗೊಂಡು ಮನೇಲಿ ಊಟ ಬಿಟ್ಬಿಟ್ಟು ಅವಾಗ್ಲಿಂದ ಈಚೆಗೆ ಇಬ್ರಿಗೂ ಕಾಂಟ್ಯಾಕ್ಟ್ ಇಲ್ಲ ಸರ್. ಆದ್ರೆ ಅದಕ್ಕಿಂತ ಮುಂಚಿತವಾಗಿ ಸುಮಾರು ಎಷ್ಟು ಸಮಯದಿಂದ ಅವ್ರಿಗಿಬ್ರಿಗೆ ಪರಿಚಯ ಇತ್ತು ಮದುವೆಗೆ ಮುಂಚೆ? ಯಾರಿಗೆ ಮದುವೆಗೆ ಮುಂಚೆ ಇವರಿಬ್ಬರಿಗೆ? ಹಾ ಮೈತ್ರಿಗೂ ಇವರು ಒಂದ್ 3-4 ತಿಂಗಳಿಂದಾನು ಪರಿಚಯ ಇತ್ತು ಸರ್. ಅವಾಗ ಕುಶಾಲ್ ಪೆಂಡ್ ಮಾಡ್ಕೊಂಡಾಗಿಂದಾಗೂ ಇಬ್ರಿಗೂ ಕಾಂಟ್ಯಾಕ್ಟ್ ಇತ್ತು ಸರ್ ಒಬ್ರಿಗೊಬ್ರಿಗೂ. ಮದುವೆಗೂ ಮುಂಚೆನೆ ಸುಮಾರು, ಮದುವೆಗೆ ಮುಂಚೆ ಸುಮಾರು ಟೈಮ್ ಇಂದ ಅಂದ್ರೆ ಗುರ್ತಾಯ್ತು ಅವ್ರಿಗಿಬ್ರಿಗೂ? ಅವ್ರಿಬ್ರಿಗೂ ಗುರ್ತಾಯ್ತು ಸರ್. ಫಸ್ಟ್ ಅವ್ರ ಯಾರು ಅನ್ನೋದು ನಮಗ್ ಗೊತ್ತಿಲ್ಲ ಸರ್, ನಾವ್ ಯಾರು ಅನ್ನೋದು ಅವ್ರಿಗೂ ಗೊತ್ತಿಲ್ಲ ಸರ್. ಅವ್ರದನೇ ಇವಳನ್ನ ಫೋನ್ ನಂಬರ್ ಇಸ್ಕೊಂಡು ಮಾತಾಡಿರೋದು ಸರ್, ಒಬ್ರಿಗೊಬ್ರು ಮಾತಾಡ್ಕೊಂಡು ಫೋನ್ ಅಲ್ಲಿ ಕಾಂಟ್ಯಾಕ್ಟ್ ಮಾಡ್ಕೊಂಡು ಈ ತರ ಈ ಒಬ್ರಿಗೊಬ್ರು ನಿನ್ ಬಿಟ್ಟಿ ನಾನ್ ಇರಲ್ಲ, ನಾನ್ ನಿನ್ನೆ ಮದ್ವೆ ಆಯ್ತೀನಿ ಅಂತ ಆ ಹುಡುಗ ಹೇಳಿರೋದು ನಮ್ಮ ಮೈತ್ರಿಯಾಗೆ. ಅಲ್ಲ ತುಂಬಾ ನಂಬಿಸ್ಬಿಟ್ಟಿದ್ದಾನೆ ಸರ್. ಈಗ ನೀವು ಹೇಳಿದ್ರಿ ಅವಳು ಬಂದ್ಲು ಮಂಗಳೂರಿಗೆ ಹೋಗಿ, ಮಂಗಳೂರಿಂದ ಬಂದ್ಲು, ಅವಾಗ ಕತ್ನಲ್ಲಿ ಇದು ಕಟ್ಕೊಂಡು ಬಂದಿದ್ಲು, ಯಾರು ಏನು ಎತ್ತ ಅಂತ ಕೇಳಿದ್ವಿ, ಅವಾಗ ಕಾರ್ತಿಕ್ ಗೌಡ ಹಿಂಗೆ ಮಾಡಿದಾನೆ, ಅವ್ರ ಮನೆಯವ್ರನ್ನ ಒಪ್ಪಿಸ್ತಾನಂತೆ ಅವನು ಅಂತೆಲ್ಲ ಹೇಳಿದ್ಲು ಅಂತ ಹೇಳಿದ್ರಿ ನೀವು. ಆದ್ರೆ ಅದಕ್ಕಿಂತ ಮುಂಚಿತವಾಗಿನೇ ಅವಳು ನಿಮ್ಮ ಸಹೋದರಿ ಏನು ಮೈತ್ರಿ ಇವನ ಜೊತೆಗೆ ಓಡಾಡ್ತಿರುವಾಗ ನೀವು ಯಾಕೆ ಬಿಟ್ರಿ, ಯಾವ ಕಾರಣಕ್ಕೆ ನೀನು ಹೋಗ್ತಾ ಇದ್ದೀಯ ಅನ್ನೋ ನೀವು ಯಾವತ್ತು ಕ್ವಶ್ಚನ್ ಮಾಡಿಲ್ವಾ? ಕೇಳಿದ್ವಿ ಸರ್, ನನ್ನ ಫ್ರೆಂಡ್ಸ್ ಗೆಲ್ಲ ಪರಿಚಯ ಮಾಡ್ಕೊಡ್ತಾನೆ, ಪಾರ್ಟಿ ಕರ್ಕೊಂಡು ಹೋಗ್ತಾನೆ, ಫ್ರೆಂಡ್ಸ್ ಗೆಲ್ಲ ಕರ್ಕೊಂಡು ಪರಿಚಯ ಮಾಡ್ಕೊಡ್ತಾವನೆ ನನ್ನ ಹೆಂಡತಿ ಮೈತ್ರಿ ಅಂತ ಅಂತ ಈ ತರ ಹೇಳವಳು ಸರ್. ನಾವು ಒಬ್ರಿಗೊಬ್ರಿಗೆ ತುಂಬಾ ಪ್ರೀತಿ ಮಾಡ್ಕೊಂಡಿದ್ರಲ್ಲ ಸರ್, ಫೋನ್ ಕಾಂಟ್ಯಾಕ್ಟ್ ಎಲ್ಲ ತುಂಬಾ ಇತ್ತಲ್ಲ, ಏನೋ ಒಂದೇ ಕ್ಯಾಸ್ಟ್ ಅಲ್ಲ ಮದ್ವೆ ಮಾಡ್ಕೊಳ್ಳಿ, ಆಮೇಲೆ ಅವ್ರ ಮಮ್ಮಿ ಡ್ಯಾಡಿನು ಒಪ್ಪಿಸಿದ್ಮೇಲೆ ನಾವು ನಮ್ಮ ಮಮ್ಮಿ ಡ್ಯಾಡಿಗೆ ಹೇಳೋಣ ಈ ತರ ಒಬ್ರಿಗೊಬ್ರಿಗೆ ಇಷ್ಟಪಟ್ಟಿದ್ದಾರೆ ಅಂತ ಹೇಳೋಣ ಅನ್ಬಿಟ್ಟು ನಾವು ಸುಮ್ನಾದ್ವಿ ಸರ್. ಈ ಅಪ್ಪ ಸಡನ್ಲಿ ಇದಕ್ಕಿದ್ದಂಗೆ ಎಂಗೇಜ್ಮೆಂಟ್ ಮಾಡ್ಕೊಳ್ಳೋ ವಿಷಯನೂ ನಮ್ಗೆ ಗೊತ್ತಿಲ್ಲ ಸರ್. ನಮ್ಗೆ ಹೆಂಗ್ ಗೊತ್ತಾಗ್ಬೇಕು ಹೇಳ್ರಿ, ಇವಳು ನಿನ್ನೆ ಶೋ ಇತ್ತು ಸರ್ ನಮ್ಮ ಮೈತ್ರಿಯಾಗೆ, ಶೋ ಹೋಗಿರುವಾಗ ಈ ತರ ನಡೆದಿರೋದು, ನೈಟ್ ಎಲ್ಲ ಫೋನು ಮಾಡಿದಾಳಂತೆ ಅವ್ನ್ ಬರ್ತಡೇ ಅಂತೆ, ನಿನ್ನೆನೆ ಅವ್ನ್ ಬರ್ತಡೇ ಅಂತೆ ಫೋನ್ ಮಾಡಿದಾಗ ನಾಳೆ ನನ್ ಬರ್ತಡೇ ನನ್ ಫ್ರೆಂಡ್ಸ್ ಗೆಲ್ಲ ಪಾರ್ಟಿ ಕೊಡಿಸ್ತೀನಿ ಅಂತಾನು ಅದು ಮಾತು ಹೇಳಿದಾನೆ ಸರ್ ಅವನು ಕಾರ್ತಿಕ್. ಈಗ ಇಷ್ಟೆಲ್ಲ ಆಯ್ತು, ಈಗ ನಿನ್ನೆ ನಿಶ್ಚಿತಾರ್ಥ ಆದ ಗೊತ್ತಾದ ನಂತರ ನಿಮ್ಗೆ ಏನನ್ನಿಸ್ತು? ಬೇರೆ ಹುಡುಗಿ ನಂತರ ನಮ್ಗ್ ಶಾಕ್ ಆಗ್ತು ಸರ್, ಬೇರೆ ಹುಡುಗಿ ಜೊತೆ ಎಂಗೇಜ್ಮೆಂಟ್ ಅಂದಾಗ ಶಾಕ್ ಆಗೋಯ್ತು. ನಮ್ ಹುಡುಗಿನ ಇಷ್ಟೆಲ್ಲ ಇಷ್ಟಪಟ್ಟಿ ಹೆಂಡತಿ ಅಂತ ಹೇಳಿ ಇಷ್ಟೆಲ್ಲ ಯೂಸ್ ಮಾಡ್ಕೊಂಡ್ಮೇಲೆ ಇವಾಗ ಬೇರೆ ಹುಡುಗಿ ಜೊತೆ ಎಂಗೇಜ್ಮೆಂಟ್ ಅಂತ ಹೇಳಿ ಶಾಕ್ ಆಯ್ತು ಸರ್ ಸಡನ್ಲಿ ನಮ್ಗು. ಅದ್ ಹೆಂಗಾಯ್ತು ಏನು ಈಗ ಏನ್ ಮಾಡ್ಬೇಕು ಅಂತ ಅನ್ಸುತ್ತೆ ಈಗ ನಿಮ್ಗೆ ಮುಂದೆ? ನಮ್ಗೆ ಮುಂದೆ ಇನ್ನೇನು ಇಲ್ಲ ಸರ್, ನಮ್ ಹುಡುಗಿಗೆ ಈಗ ನಮ್ಮ ಮಮ್ಮಿ ಡ್ಯಾಡಿನ ಒಪ್ಪಿಸ್ತೀನಿ ಅಂತ ಹೇಳಿದಾರಲ್ವ ಅವರು, ಅವ್ರ ಮಮ್ಮಿ ಡ್ಯಾಡಿನೇ ಒಪ್ಪಿಸ್ಕೊಂಡು ಅವ್ರ ಹಣ ಬೇಡ, ಅವ್ರ ಆಸ್ತಿ ಬೇಡ, ಏನು ಬೇಡ ಸರ್ ನಮ್ಗೆ, ನಮ್ ಹುಡುಗಿನ ಮದ್ವೆ ಮಾಡ್ಕೊಂಡು ಬಾಳಿಸ್ಬೇಕು. 4 ಜನ ಮುಂದೆ ನಾವು ತಾಲಿ ಕಟ್ಟಿಸ್ಕೊತೀನಿ ಅಂತ ಹುಡುಗ ಹೇಳೈತಿರ್ತಾನೆ, ಅದೇ ತರ ತಾಲಿ ಕಟ್ಟಿಸ್ಕೊಂಡು ನಮ್ ಹುಡುಗಿನ ಅವ್ರ ಮನೆ ಬಾಳಿಸ್ಬೇಕು ಸರ್ ಅಷ್ಟೇ ನಾವು ಕೇಳ್ಕೊ. ಆದ್ರೆ ನಿಮ್ಗೆ ನಿಮ್ ಉದ್ದೇಶ ಅವನಿಗೆ ನಾವು ಶಿಕ್ಷೆ ಕೊಡಿಸ್ಬೇಕು ಅನ್ನೋದಲ್ಲ? ಇಲ್ಲ ಇಲ್ಲ ಸರ್, ನಮ್ಗೆ ಏನ್ ಚಿಚ್ಚ, ಅವನು ಒಳ್ಳೆ ಹುಡುಗ ಅಂತಾನೆ ನಮ್ ಹುಡುಗಿ ಹೇಳ್ತಾನೆ ಸರ್.
ಅವ್ರು ನಮಗೆ ನಾವು ಅಷ್ಟು ಲವ್ ಮಾಡ್ತಿದ್ವಿ ಮಧ್ಯದಲ್ಲಿ ಅವ್ರ ಮಮ್ಮಿ ಈ ತರ ಸ್ಟ್ರಕ್ ಮಾಡ್ಬಿಟ್ಟಿದ್ದಾರೆ ಅವನು ನನ್ನ ಬಿಟ್ಟಿರ್ತಿರ್ಲಿಲ್ಲ ನಾನು ಅವನ್ ಬಿಟ್ಟಿರ್ತಿರ್ಲಿಲ್ಲ ಅಂತ ಅದೇ ಹೇಳ್ತಾಳೆ ಸರ್ ನಮ್ಮ ಹುಡುಗಿನೂ ಅವ್ರು ಅಷ್ಟು ಪ್ರೀತಿಯಲ್ಲಿ ಇರುವಾಗ ಮಧ್ಯದಲ್ಲಿ ಕಲ್ಲು ಹಾಕೋದಾಗ ಇವಳಿಗೆ ಟೆನ್ಷನ್ ಆಗ್ಬಿಟ್ಟು ಊಟ ಬಿಟ್ಬಿಟ್ಟು ಮನೆ ಒಳಗೆ ಮಲ್ಗಕ್ ಶುರು ಮಾಡಿದ್ಲು ಸರ್ ಅವಾಗ ನಮಗೂ ಗಾಬರಿ ಆಯ್ತು ಓ ಏನಾದ್ರೂ ಹೆಚ್ಚು ಕಮ್ಮಿ ಆಗುತ್ತೋ ಏನೋ ಈ ತರ ಆಗ್ಬಿಟ್ಟಿದ್ಯಲ್ಲ ಅಂತ ನಮ್ಗೂನು ಗಾಬರಿ ಆಯ್ತು ಸರ್ ಅವಾಗ ನಾವು ಮಮ್ಮಿ ಡ್ಯಾಡಿ ತಿಳಿಸಿದ್ವಿ ಅವರಿಬ್ರು ಮಾತಾಡ್ತಾ ಇದ್ದೀನಿ ನಾನು ನೀವು ಯಾವ ತರ ಗಮನಿಸಿದ್ರ ಹಿಂಗೆ ಮಾತಾಡ್ಕೊಳ್ತಾರೆ ಅವರಿಬ್ರು ಅಂತ ಅವರಿಬ್ರು ಮಾತಾಡ್ಕೊಳ್ಳೋದು ನಮ್ ಗಮನಕ್ ಬೀಳೋದು ಸರ್ ಫೋನ್ ಅಲ್ಲಿ ಅವಳು ಇಲ್ಲ ಹಾಲಲ್ಲಿ ಕೂತ್ಕೊಳ್ಳವಳಲ್ಲ ಸರ್ ಅವಾಗ ಗೊತ್ತಾಗೋದು ಅಂದ್ರೆ ಅವಾಗೆಲ್ಲ ಕಾರ್ತಿಕ್ ನನ್ನ ಮದುವೆ ಆಗೋನು ಅಂತಲೇನೆ ಅವ್ರು ಹೇಳ್ತಾ ಇದ್ರು ಸರ್ ಅವಳು ಕಾರ್ತಿಕ್ ನನ್ ಮದ್ವೆ ಆಗೋದು ಅವಳು ಫಸ್ಟ್ ನಾನು ಯಾರು ಮದ್ವೆ ಆಗಲ್ಲ ನಮ್ ಇನ್ನೊಬ್ರು ಕೊನೆ ತಂಗಿ ಇದಾರೆ ಸರ್ ಅವ್ರು ಮದ್ವೆ ಮಾಡ್ಬಿಡಿ ನಾನು ಆಗಲ್ಲ ಅಂತಿದ್ಲು ಸರ್ ಈ ಅಪ್ಪ ಸಿಕ್ಕದ್ಮೇಲೆ ಅದೇನು ಈ ಅಪ್ಪ ಅವಳಿಗೆ ಏನ್ ಮಾಡಿದ್ರು ಮೋಡಿನ ಗೊತ್ತಿಲ್ಲ ಸರ್ ನಾನು ಕಾರ್ತಿಕ್ನೇ ಮದ್ವೆ ಆಗೋದು ಕಾರ್ತಿಕ್ನ ಬಿಟ್ರೆ ನಾನು ಇನ್ ಯಾರನ್ನೂ ಆಗಲ್ಲ ಅಂತಾನೆ ಹೇಳ್ತಾ ಇದ್ಲು ಸರ್ ಅವಳು ಅದು ನಮ್ಮ ಮಮ್ಮಿ ಡ್ಯಾಡಿ ಹತ್ರ ಹೇಳಿಲ್ಲ ನಮ್ಮ ಹತ್ರ ಹೇಳ್ತಾ ಇದ್ರು ಅಂದ್ರೆ ಈಗ ಮುಂದೆ ಕೂಡ ಅದೇ ರೀತಿಯಾಗಿನೇ ಈಗ ನಿಮ್ದು ಏನು ಹೋರಾಟ ಏನು ಮಾಡ್ತಾ ಇದ್ರಿ ಶಿಕ್ಷೆ ಏನು ಬೇಡ ಸರ್ ಸರ್ ಶಿಕ್ಷೆ ಏನು ಬೇಡ ಸರ್ ನಮ್ಮ ಹುಡುಗಿನ ಅವ್ನ್ ಪ್ರೀತಿಸೋನೆ ಸರ್ ಪ್ರೀತಿಸಿದ್ಮೇಲೆ ನಮ್ಮ ಹುಡುಗಿನ ಬಾಳಿಸ್ಬೇಕಷ್ಟೇ ತಾಲಿ ಕಟ್ಕೊಂಡು ಬಾಳಿಸ್ಬೇಕು ನಮ್ಗೆ ಬೇರೆದು ಅವ್ನ ಎಂಗೇಜ್ಮೆಂಟ್ ಆಗೋನೋ ಇನ್ನೊಂದಾಗೋನೋ ಅದ್ ಬೇಕಿಲ್ಲ ಸರ್ ನಮ್ಗೆ ಆದ್ರೆ ಅವ್ನು ಹೇಳ್ತಿದ್ದಾನಲ್ಲ ನಂಗೆ ಮೈತ್ರಿ ಅಂದ್ರೆ ಯಾರದ್ಲೇ ಗೊತ್ತಿಲ್ಲ ಅಂತ ಯಾರು ಅಂತ ಗೊತ್ತಿಲ್ಲ ಅಂದ್ರೆ ನೋಡಿ ನೋಡಿ ಸರ್ ನೀವೇ ಕ್ಯಾಸೆಟ್ ಎಲ್ಲ ಅವ್ಳು ಮಾಡ್ಕೊಂಡಿದ್ದಲ್ಲ ನೋಡಿ ನೀವೇನೆ ನೋಡೇ ಇದ್ ಮಾಡಿ ನ್ಯಾಯ ಒಂದ್ ಹೆಣ್ಣು ಸಿಗ್ಬೇಕು ಅಂದ್ರೆ ನಮ್ಗೂ ಗಂಡ್ಮಕ್ಳಿಲ್ಲ ಸರ್ ನಮ್ಗೆ ಇವಾಗ ಬಂದಿ ನೀವ್ ನ್ಯಾಯ ಕೊಡೋದ್ರೆ ನಮ್ಗೆ ನೀವೇ ಹಣ ತಂದಿರೋ ಸರ್ ಅಷ್ಟೇನೆ ನಮ್ಗೂ ಗಂಡ್ಮಕ್ಳು ಯಾರು ಇಲ್ಲ ಸರ್ ಅವ್ಗೊಂದ್ ನ್ಯಾಯ ಸಿಕ್ಕಿ ಅವ್ಳು ಮದ್ವೆ ಆಗ್ಬೇಕು ಸರ್ ಅವ್ನಿಗ್ ಶಿಕ್ಷೆನೂ ಬೇಡ ಅವ್ರ ಹಣನೂ ಬೇಡ ನಮ್ಗ ಅವ್ರ ಆಸ್ತಿನೂ ಬೇಡ ಸರ್ ನಮ್ಮ ಹುಡುಗಿನ ನಮ್ಮ ಅಪ್ಪ ನಮ್ಮಅಮ್ಮನ್ಗ ಒಪ್ಪಿಸಿ ಮದ್ವೆ ಆಯ್ತೀನಿ ಅಂದ್ಮೇಲೆ ಮದ್ವೆ ಮಾಡ ನಾಕ್ ಚಾರನು ಆರೋದ್ ಮುಂದೆ ಅವ್ನ್ ಮದ್ವೆ ಮಾಡ್ಕೊಂಡು ಅವ್ರ ಮನೇಲಿ ನಮ್ಮ ಹುಡುಗಿನ ಬಾಳಿಸ್ಬೇಕು ಸರ್ ಅಷ್ಟೇ ನಾವು ಕೇಳೋದು ಓಕೆ ಓಕೆ ಧನ್ಯವಾದ ರೂಪ ಅವರು ಇಷ್ಟೊತ್ತು Well, that was Rupa, who is the sister of the complainant. Rupa, in fact, has gone on to state that she knew about the relationship that the complainant had with Karthik and that every single day they would go out. When Rupa tried to question the complainant on the same, she went on to claim that Karthik was introducing her as his wife everywhere. Karthik was introducing her to his friends as his wife, and that's the reason why she trusted him and she believed him. In fact, Rupa also goes on to claim that the complainant still believes in Karthik, and she feels that it is under the pressure of his family members that he has taken such a step, and that he still loves her. This is what the complainant has still believes is what her sister Rupa has gone on to state. Rupa even claimed that Karthik had stopped talking to her on the 25th of July, and that's when the complainant felt that something had gone wrong, and she even went to D.V. Sadananda Gowda's residence to speak to the family members themselves. And when she spoke to Datti, who is D.V. Sadananda Gowda's wife and Karthik's mother, Datti said that the two individuals, Karthik and the complainant, should not have gotten married in the way that they did without the approval of any of the elders, and that they will not consider it to be a marriage. This was the statement that was reportedly given out by the victims, by Karthik's mother. Datti is what the victim's sister has gone on to state. Rupa has also stated that her sister was absolutely distraught ever since Karthik started distancing him from her, and that she had fallen extremely ill after the incident had taken place, and that she had trusted Karthik. It is said that Karthik only tried to misuse her and tried to use her for the physical pleasures, and when he was done with her, he abandoned her and moved on with his life. But however, despite these accusations,